रूपा रोषावेशा, रोहिणी सिंधूरी वर्सस् रूपा मौद्गिलवर नडुवे ई ओंदु किताट नडीता इदेया अथवा इदर हिन्नेले बेरे एनादरू इदेया? ನಿನ್ನೆಯಿಂದ ಇದೇ ಸುದ್ದಿ. ಆರ್ ಆರ್ ವಾರ್ ಶುರುವಾಗೋಕ್ಕೆ ಕಾರಣ ಏನು? ಸ್ನೇಹ ದ್ವೇಷಕ್ಕೆ ತಿರುಗಲು ಐ ಎ ಎಸ್ ಅಧಿಕಾರಿಯ ಆ ನಡವಳಿಕೆಯೇ ಕಾರಣವಾಯ್ತಾ? ಇದು ರೋಹಿಣಿ ಸಿಂಧೂರಿ ವರ್ಸಸ್ ರೂಪಾ ಯುದ್ಧದ ಮೆಗಾ ಇನ್ಸೈಡ್ ಸ್ಟೋರಿ ನಿಮ್ಮ ಪವರ್ ಟಿವಿಯಲ್ಲಿ. ಆಕ್ರೋಶದ ಜ್ವಾಲೆ ಸಿಡಿಯಲು ಕಾರಣ ಹೆಣ್ಣಿನ ನೋವು. ಹಾಗಾದ್ರೆ ಏನದು ಹೆಣ್ಣಿನ ನೋವು? ಇದು ಐಎಎಸ್ ಅಧಿಕಾರಿಗಳ ಸ್ನೇಹ ಸಂಬಂಧ ಹಚ್ಚಿದಂಥ ಕಿಚ್ಚು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ರೂಪಾ ಮೌದ್ಗಿಲ್ ಪತಿ ಜೊತೆಗಿನ ರೋಹಿಣಿ ಸ್ನೇಹ, ಇಷ್ಟೆಲ್ಲ ಆರೋಪ ರೋಷಾವೇಶಕ್ಕೆ ಕಾರಣ ಆಯ್ತಾ? ಸ್ನೇಹದ ಸೋಗಲ್ಲಿ ವ್ಯವಹಾರ ಕುದುರಿಸಿಕೊಂಡ್ರ ಅಧಿಕಾರಿ? ತನ್ನ ಗಂಡನ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ನೆರವು ಪಡೆದ್ರ ರೋಹಿಣಿ ಸಿಂಧು? ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸರ್ವೆ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಯಾಗಿದ್ದಾರೆ. ಯಾರು? ಮನೀಶ್ ಮೌದ್ಗಿಲ್. ಮನೀಶ್ ಮೌದ್ಗಿಲ್ ಜೊತೆ ಆತ್ಮೀಯ ಗೆಳೆತನ ಹೊಂದಿದ್ದಾರೆ ರೋಹಿಣಿ ಸಿಂಧೂರಿ. ಸ್ನೇಹದ ನೆಪದಲ್ಲಿ ಸರ್ವೆ ಇಲಾಖೆಯಲ್ಲಿ ಹಲವು ದಾಖಲೆಗಳನ್ನ ಪಡೆದ್ರ ಸಿಂಧೂರಿ ಅನ್ನೋ ಪ್ರಶ್ನೆ ಈಗ ಎಲ್ಲೆಡೆ ಕಾಡ್ತಾ ಇರುವುದೆ. ಮನೀಶ್ ಮೌದ್ಗಿಲ್ ಎತ್ತಂಗಡಿ ಭೀತಿಯಲ್ಲಿದ್ದಾಗ ರೋಹಿಣಿ ನೆರವು ಪಡೆದ್ರ? ಕೇಂದ್ರ ಬಿಜೆಪಿ ನಾಯಕರ ಪ್ರಭಾವ ಬಳಸಿ ಮೌದ್ಗಿಲ್ಗೆ ಸಹಾಯ ಮಾಡಲಾಯ್ತಾ? ನೋಡಿ, ಸೀದಾ ಇನ್ಸೈಡ್ ಸ್ಟೋರಿ. ಐಎಎಸ್ ಅಧಿಕಾರಿಗಳು ಸ್ನೇಹದ ಎಲ್ಲೆ ಮೀರಿದ ಅನುಮಾನಕ್ಕೆ ಒಳಗಾದ್ರ ರೂಪ. ಸಿಂಧೂರಿಯ ಆ ಫೋಟೋಗಳನ್ನು ನೋಡಿ ಕೆಂಡಾಮಂಡಲರಾಗಿದ್ದಾರೆ. ತದನಂತರ ಎಲ್ಲವೂ ಕೂಡ ಬಟಬಯಲಾಗಿದೆ. ಯಾವ ರೀತಿ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಕೆಲವು ಐಪಿಎಸ್ ಅಧಿಕಾರಿಗಳ ಬಳಿಯೂ ಕೂಡ ಇವೆಯಂತೆ ಆ ಐಎಎಸ್ ಅಧಿಕಾರಿಯ ಫೋಟೋ. ಮನೀಶ್ ಮೌದ್ಗಿಲ್ ಎತ್ತಂಗಡಿ ಭೀತಿಯಲ್ಲಿದ್ದಾಗ ರೋಹಿಣಿ ನೆರವು ಪಡೆದು ಸ್ನೇಹ ವ್ಯವಹಾರ ಅವ್ಯವಹಾರಕ್ಕೆ ಕಾರಣವಾಯ್ತಾ? ಐಎಎಸ್ ಅಧಿಕಾರಿ ಮೌದ್ಗಿಲ್ ತಮಗೆ ಬೇಕಾದವರಿಗೆ ಟೆಂಡರ್ ಕೊಡಿಸೋಕೆ ಅಕ್ರಮ ಎಸಗಿದ ಕುರಿತು ಲೋಕಾಯುಕ್ತದಲ್ಲೂ ಕೂಡ ದೂರು ದಾಖಲಾಗಿದೆ. ಈ ವಿಷಯದಲ್ಲಿ ಸಿಂಧೂರಿಗೆ ಪತಿ ಮೌನೀಶ್ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವ ಗುಮಾನಿಯಿಂದ ಮುಗಿಬಿದ್ದಿದ್ದಾರೆ ಐಪಿಎಸ್ ರೂಪಾ ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ಸೃಷ್ಟಿಸಿರುವಂಥ ಅನುಮಾನಗಳು. ಈ ಐಎಎಸ್ ಐಪಿಎಸ್ ಅಧಿಕಾರಿಗಳ ಬಹಿರಂಗ ಕಿತ್ತಾಟ ಯಾವ ಹಂತಕ್ಕೆ ತಲುಪುತ್ತೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ವಿಶ್ಲೇಷಣೆ ಇನ್ಸೈಡ್ ಸ್ಟೋರಿ ಇದರ ಬಗ್ಗೆ ಮತ್ತಷ್ಟು ಕ್ಲಾರಿಟಿ ನೀಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಥ್. ಅಶ್ವಥ್, ಈ ಐಎಎಸ್ ವರ್ಸಸ್ ಐಪಿಎಸ್ ಅಧಿಕಾರಿಗಳ ಯುದ್ಧ ಯಾವ ಹಂತವನ್ನು ತಲುಪಿದೆ? ವಾಟ್ ಇಸ್ ದ ಇನ್ಸೈಡ್ ಸ್ಟೋರಿ? ಯಾವ್ಯಾವ ಕಾರಣಕ್ಕೆ ಈಗ ಈ ಜ್ವಾಲೆ ಸ್ಫೋಟಗೊಂಡಿದೆ? ಇದು ಬರೀ ಸ್ಯಾಂಪಲ್, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಿದಾಗ ಯಾವ್ಯಾವ ಕುತೂಹಲಗಳನ್ನು ಸದ್ಯದ ಸನ್ನಿವೇಶ ಮೂಡಿಸಿದೆ ಅಂತ ಹೇಳ್ತೀರಿ? ಕುಡಿ ಗೋ ಹೆಟ್. ಖಂಡಿತ ರಾಘವ ಸೂರ್ಯ, ಈಗಾಗಲೇ ಏನು ಒಂದು ಕಡೆ ಚುನಾವಣೆಯ ಕಾವು ರಾಜ್ಯದಲ್ಲಿ, ಮತ್ತೊಂದು ಕಡೆ ಐಪಿಎಸ್ ಮತ್ತು ಐಎಎಸ್ ಅಧಿಕಾರಿಗಳ ಕಿತ್ತಾಟ. ಅಂದರೆ ಐಎಎಸ್ ಅಧಿಕಾರಿಯಾಗಿರುವಂತಹ ಏನು ರೋಹಿಣಿ ಸಿಂಧೂರಿ ಆಗಿರ್ಬೋದು, ಜೊತೆಗೆ ಐಪಿಎಸ್ ಅಧಿಕಾರಿ ಆಗಿರುವಂತಹ ರೂಪಾ ಮುದ್ಗಲ್ ಆಗಿರ್ಬೋದು, ಇವರ ಇಬ್ಬರ ನಡುವೆ ನಡೆದಂತಹ ಒಂದು ಕಿತ್ತಾಟ ಪ್ರಕರಣ ಏನಿದೆಯೋ, ಈ ಒಂದು ಕಿತ್ತಾಟ ಪ್ರಕರಣ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡುವಂತಹದ್ದು. ಯಾಕೆಂತಂದರೆ ಈಗಾಗಲೇ ಏನು ಐಪಿಎಸ್ ರೂಪಾ ಆಗಿರುವಂತಹ ಏನು ರೂಪಾ ಅವರು ಒಂದಷ್ಟು ಆರೋಪಗಳನ್ನು ಸುಮಾರು 19 ಅಂಶಗಳ ಉಲ್ಲೇಖ ಮಾಡಿ ತಮ್ಮ ಫೇಸ್ಬುಕ್ಕಲ್ಲಿ ಅವರು ರೋಹಿಣಿ ಸಿಂಧೂರಿಯವರ ಮೇಲೆ ಆರೋಪಗಳನ್ನು ಮಾಡಿರುವಂಥದ್ದು, ಅದರಲ್ಲಿ ಸಾಕಷ್ಟು ಒಂದಷ್ಟು ಖಾಸಗಿ ಫೋಟೋಗಳನ್ನು ಕೂಡ ವೈರಲ್ ಮಾಡಿರುವಂಥದ್ದು. ಆದರೆ ಇಲ್ಲಿ ಎದ್ದಿರುವಂತಹ ಪ್ರಶ್ನೆ ಏನಂತಂದರೆ, ಖಾಸಗಿ ಫೋಟೋಗಳನ್ನು ಯಾಕೆ ವೈರಲ್ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತಹ ಪ್ರಶ್ನೆ. ಯಾಕೆಂತಂದರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಖಾಸಗಿ ಫೋಟೋಗಳನ್ನು ಅಷ್ಟು ಈಸಿಯಾಗಿ ವೈರಲ್ ಮಾಡಬಹುದಾ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಆದರೆ ಅದಕ್ಕೆ ಈಗಾಗಲೇ ರೂಪಾ ಅವರು ಕೂಡ ಒಂದಷ್ಟು ಸ್ಪಷ್ಟೀಕರಣ ಕೊಟ್ಟಿರುವಂಥದ್ದು. ಅಂದರೆ ಅವರು ಹೇಳೋ ಪ್ರಕಾರ ಎಲ್ಲೋ ಒಂದು ಕಡೆ ರೋಹಿಣಿ ಸಿಂಧೂರಿಯವರ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿರುವಂಥದ್ದು, ಅಂದರೆ ಅವರ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಈ ಒಂದು ವಿಚಾರ ಯಾವ ರೀತಿಯ ಸ್ವರೂಪವನ್ನು ಪಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕು. ಜೊತೆಗೆ ಈಗಾಗಲೇ ಏನು ರೋಹಿಣಿ ಸಿಂಧೂರಿಯವರ ಪತಿ ಏನು ಸುಧೀರ್ ರೆಡ್ಡಿ ಅವರು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಈಗಾಗಲೇ ಒಂದಷ್ಟು ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಆದರೆ ರೂಪಾ ಅಂದರೆ ಯಾರು, ರೂಪಾ ಅವರು ಯಾಕೆ ಈ ರೀತಿಯಾಗಿ ಮಾಡಿದ್ರು ಅಂದರೆ 2013 ಮತ್ತು 2000
ಹನ್ನೆರಡು ಹನ್ನೆರಡು ಹದಿಮೂರನೇ ಸಾಲಿನ ಫೋಟೋಗಳನ್ನು ಈಗ ಯಾಕೆ ಅವರು ವೈರಲ್ ಮಾಡಿದ್ರು, ಈ ರೀತಿಯಾದಂಥ ಒಂದಷ್ಟು ಅಂಶಗಳನ್ನು ಈ ಕಡೆ ಈಗ ಮಾಧ್ಯಮಗಳಲ್ಲಿ ಕೂಡ ಹೇಳಿರುವಂಥದ್ದು. ಸೊ ಹಾಗಾಗಿ ಇವರ ಇಬ್ಬರ ಒಂದು ಕಿತ್ತಾಟ ಪ್ರಕರಣ ಏನಿದೆಯೋ, ಇವರ ಇಬ್ಬರ ಕಿತ್ತಾಟ ಪ್ರಕರಣ ಯಾವ ರೀತಿ ಒಂದು ತಾರ್ಕಿಕ ಅಂತ್ಯ ಪಡೆಯುತ್ತಾ ಅಥವಾ ಇನ್ನೂ ಬೇರೆ ರೀತಿಯಾದಂಥ ಒಂದು ಸ್ವರೂಪ ಪಡೆಯುತ್ತಾ ಇರೋದು ಕೂಡ ಕಾದು ನೋಡಬೇಕಾಗಿದೆ. ಜೊತೆಗೆ ಅಂತಂತಂದರೆ ರೂಪಾ ಅವರು ಏನು ಒಂದಷ್ಟು ಆ ಫೋಟೋಗಳನ್ನು ವೈರಲ್ ಮಾಡಿದರೋ ಆ ಒಂದು ಫೋಟೋಗಳನ್ನು ಸ್ವತಃ ಅವರ ಪತಿಗೆ ಕಳಿಸಿರುವಂತಹ ಒಂದು ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಅಂದರೆ ಏನು ಮೌನೀಶ್ ಮದಿಗಿಲ್ ಅಂತ ಏನಿದಾರೋ ಅವರಿಗೆ ಫೋಟೋಗಳನ್ನು ಕಳಿಸಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಯಾಕೆ ಅವರು ಫೋಟೋಗಳನ್ನು ಕಳಿಸಿದ್ರು ಅನ್ನೋ ಒಂದು ಈಗ ಮಾಹಿತಿ ಈಗ ಚರ್ಚೆ ಆಗ್ತಿರುವಂಥ ವಿಚಾರ. ಜೊತೆಗೆ ಏನಂತಂದರೆ ಮೌನೀಶ್ ಮದಿಗಿಲ್ ಕೂಡ ಏನು ಒಂದು ಸರ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥದ್ದು, ಜೊತೆಗೆ ರೋಹಿಣಿ ಸಿಂಧೂರಿ ಅವರ ಗಂಡ ಏನು ಸುಧೀರ್ ರೆಡ್ಡಿ ಏನಿದ್ದಾರೆ ಆತ ಕೂಡ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದಾರೆ. ಜೊತೆಗೆ ಸುಧೀರ್ ರೆಡ್ಡಿಯವರ ಒಂದು ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಏನಾದರೂ ಸ್ವಲ್ಪ ಇನ್ಪುಟ್ಸು ಅಥವಾ ಏನಾದರೂ ಅವರಿಗೆ ಸಹಾಯ ಆಗಬೇಕು ಅಂತಂದರೆ ಮೌನೀಶ್ ಮದಿಗಿಲ್ ಅವರ ಬಳಿ ರೋಹಿಣಿ ಸಿಂಧೂರಿ ಅವರು ಹೋಗ್ತಾ ಇದ್ರು. ಅವರ ಮತ್ತೆ ರೋಹಿಣಿ ಸಿಂಧೂರಿ ಮತ್ತು ಮೌನೀಶ್ ಮದಿಗಿಲ್ ಅವರು ಒಂದಷ್ಟು ವರ್ಷಗಳ ಕಾಲ ಅಂದರೆ ಅವರಿಬ್ಬರ ನಡುವೆ ಒಂದಷ್ಟು ಫ್ರೆಂಡ್ಶಿಪ್ ಮತ್ತು ಬೇರೆ ರೀತಿಯಾದಂಥ ಒಂದು ಒಡನಾಟ ಕೂಡ ಇತ್ತು ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರೋದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ತನ್ನ ಗಂಡನ ಪರವಾಗಿ ಒಂದು ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮೌನೀಶ್ ಮದಿಗಿಲ್ ಅವ್ರನ್ನ ಬಳಸಿಕೊಂಡ್ರ ರೋಹಿಣಿ ಸಿಂಧೂರಿ ಅವರು ಅನ್ನೋ ಒಂದು ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಆರೋಪಗಳೇನಿದಾವೋ ಈ ಒಂದು ಆರೋಪಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ವರೂಪವನ್ನು ಪಡೆಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಈಗಾಗಲೇ ನಾವು ಏನು ರೂಪಾ ಮುದ್ಗಿಲ್ ಅವರ ಅಪಾರ್ಟ್ಮೆಂಟ್ ಏನಿದೆ ಮಂತ್ರಿ ಹಾಥೋಸ್ ಅಂತೇಳಿ ಆ ಒಂದು ಅಪಾರ್ಟ್ಮೆಂಟ್ ಮುಂಭಾಗನೇ ಕೂಡ ನಾವಿದ್ದೀವಿ. ಸೊ ಅವರು ಕೂಡ ಈಗಾಗಲೇ ಏನು ಸುಧೀರ್ ರೆಡ್ಡಿ ಅವರ ಒಂದು ರಿಯಾಕ್ಷನ್ ಮಾಡಿದರೆ, ಸೊ ಆ ಒಂದು ರಿಯಾಕ್ಷನ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೂಪಾ ಅವರು ಕೂಡ ಏನು ಒಂದು ರಿಯಾಕ್ಷನ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ಈಗ ಒಂದು ವೇಳೆ ಏನಾದರೂ ರೂಪಾ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಯಾಕೆಂದರೆ ಸುಧೀರ್ ರೆಡ್ಡಿ ಅವರು ಈಗ ಏನು ಅವರ ಮೇಲೆ ಒಂದು ಮಾನನಷ್ಟ ಮೊಕದ್ದಮೆಯನ್ನು ಹೂಡ್ತೀವಿ, ಜೊತೆಗೆ ಅವ್ರ ಮೇಲೆ ಕೇಸನ್ನು ಕೂಡ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವರು ಅಂದರೆ ರೂಪಾ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಅಂದರೆ ಈ ಎಲ್ಲ ಅಂಶಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಅಂದರೆ ಇವರ ಮತ್ತು ಅಂದರೆ ಎಲ್ಲೋ ಒಂದು ಕಡೆ ಅಂದರೆ ಒಂದಷ್ಟು ಖಾಸಗಿ ವಿಚಾರಗಳು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇಂತಹ ಒಂದು ಖಾಸಗಿ ವಿಚಾರಗಳನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಹಾದಿರಂಪಾಟ ಬೀದಿರಂಪಾಟ ಮಾಡ್ಕೊಳ್ಬೇಕಾಗಿತ್ತ ಅನ್ನೋದು ಇಲ್ಲಿರುವಂತಹ ಪ್ರಶ್ನೆಗಳು. ನಿಜ, ಅಬ್ಸಲ್ಯೂಟ್ಲಿ ರೈಟ್ ಅಶ್ವಥ್. ಇದರ ಜೊತೆಗೆ ಒಂದು ಉನ್ನತ ಹುದ್ದೆಯಲ್ಲಿರುವಂಥವರು ಈ ರೀತಿ ಆಪಾದನೆಗಳಿಗೆ ಗುರಿಯಾಗ್ತಾ ಇದ್ದಾರೆ ಅಂತ ಹೇಳಿದಾಗ, ಟ್ರ್ಯಾಕ್ ರೆಕಾರ್ಡ್ನ ಗಮನಿಸಿದಾಗ, ಡಿಕೆ ರವಿ ಆತ್ಮಹತ್ಯೆ ಪ್ರಕರಣ ಇರ್ಬೋದು, ಇನ್ನೊಬ್ಬ ಐ ಪಿ ಎಸ್ ಹರೀಶ್ ಆತ್ಮಹತ್ಯೆ ಪ್ರಕರಣದಲ್ಲಿರಬಹುದು, ಇವರ ಹೆಸರು ತಳಕ ಹಾಕೊಳ್ಳುತ್ತೆ. ಮೈಸೂರಿನಲ್ಲಿ ಡಿ ಸಿ ನಿವಾಸದಲ್ಲಿ ಈಜುಕೊಳ ಕಟ್ಟಿಸಿಕೊಂಡಿರೋ ವಿಚಾರ ಇರ್ಬೋದು, ಇನ್ನು ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಕೂಡ ಒಂದಿಷ್ಟು ಆರೋಪ ಪ್ರತ್ಯಾರೋಪಗಳ ವಾಕ್ಸಮರವನ್ನು ನಾವೆಲ್ಲ ಗಮನಿಸಿದ್ದೀವಿ. ಹೀಗೆಲ್ಲ ಇರುವಾಗ ಇದು ಯಾವ ಹಂತವನ್ನು ತಲುಪುತ್ತೆ, ಈ ಒಂದು ತನಿಖೆ ಲಾಜಿಕಲ್ ಎಂಡ್ ತಲುಪಿದರೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ಕುತೂಹಲ ಇದ್ದಾವೆ. ಹಾಗಾಗಿ ಈ ಟ್ರ್ಯಾಕ್ ರೆಕಾರ್ಡ್ನ ಗಮನಿಸಿ ನೋಡೋದಾದರೆ ಈಗ ರೋಹಿಣಿ ಸಿಂಧೂರಿ ಅವರು ದೊಡ್ಡ ಮಟ್ಟದ ಒಂದು ವಿಚಾರಣೆಗೆ ಒಳಪಡಬೇಕಾಗುತ್ತೆ ಅನ್ನುವ ಒಂದು ಗುಮಾನಿ ಏನಾದರೂ ಇದೆಯಾ, ಮಾತುಗಳಿದ್ದಾವ, ಯಾವ ರೀತಿ ಒಂದು ಟಾಕ್ ಶುರುವಾಗಿದೆ ಅಂತ ಹೇಳ್ತೀರಿ ತಾವು? ಖಂಡಿತ ರಾಘವ ಸೂರ್ಯ, ಐ ಪಿ ಎಸ್ ಮತ್ತು ಐ ಎ ಎಸ್ ಅಧಿಕಾರಿಗಳ ಮೇಲೆ ಬಂದಂತಹ ಆರೋಪಗಳೇನಿರ್ತವೋ ಆ ಒಂದು ಆರೋಪಗಳಿಗೆ ಈಸಿಯಾಗಿ ಆಕ್ಷನ್ ತೆಗೆದುಕೊಳ್ಳೋಕ್ಕೆ ಬರಕ್ಕಾಗಲ್ಲ. ಯಾಕೆಂತಂದರೆ ಅದು ಅಂದರೆ ಕೇಂದ್ರ ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಇವರು ಅಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಅಂದರೆ ಆ ಒಂದು ಅಂದರೆ ಡಿ ಪಿ ಆರ್ ಸೆಕ್ಷನ್ ಏನಿದೆಯೋ ಮತ್ತು ಅಲ್ಲಿ ಒಂದಷ್ಟು ನಿಯಮಗಳು ಕೂಡ ಬರ್ತವೆ. ಸೊ ಇವರ ಮೇಲೆ ಒಂದು ಆಕ್ಷನ್ ತೆಗೆದುಕೊಳ್ಬೇಕಾದ್ರೆ ರೋಹಿಣಿ ಸಿಂಧೂರಿ ಆಗಿರ್ಬೋದು ಅಥವಾ ರೂಪ ಆಗಿರ್ಬೋದು, ಯಾಕೆಂದರೆ ಇವರಿಬ್ಬರು ಕೂಡ ಉನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು. ಸೊ ಹಾಗಾಗಿ ಇವರ ಮೇಲೆ ಯಾವುದೇ ಒಂದು ಆಕ್ಷನನ್ನು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋದಕ್ಕೆ ಬರಲ್ಲ. ಯಾಕೆಂತಂದರೆ ಇಲ್ಲಿ ಏನು ಸರ್ಕಾರ ಏನು ಹೋಮ್ ಮಿನಿಸ್ಟ್ರಿ ಈಗಾಗಲೇ ಡಿ ಜಿ ಅವ್ರ ಗಮನಕ್ಕೆ ತರ್ತೀವಿ, ಇವರಿಬ್ಬರ ಒಂದು ಕಿತ್ತಾಟ ಏನಿದೆಯೋ ಡಿ ಜಿ ಅವ್ರ ಗಮನಕ್ಕೆ ತರ್ತೀವಿ, ಅದಾದ ನಂತರ ಏನು ಸೆಕ್ರೆಟರಿಗೆ ಅಂದರೆ ಚೀಫ್ ಸೆಕ್ರೆಟರಿಗೆ ಅಲ್ಲಿ ಒಂದಷ್ಟು ಇವರ ಒಂದು ರಿಪೋರ್ಟನ್ನು ಕೊಡಬೇಕು, ಆ ಒಂದು ರಿಪೋರ್ಟನ್ನು ಮತ್ತೆ ಕೇಂದ್ರಕ್ಕೆ ಕಳಿಸ್ಬೇಕು. ಸೊ ಹಾಗಾಗಿ ಈ ಒಂದು ಪ್ರೊಸೆಸ್ ಇದೆ, ಈ ಒಂದು ಪ್ರೊಸೆಸ್ ತುಂಬ ಲಾಂಗ್ ಪ್ರೊಸೆಸ್ಸು. ಆದರೆ ಇಲ್ಲಿ ಇವರಿಬ್ಬರು ಕೂಡ ಎಲ್ಲೋ ಒಂದು ಕಡೆ ಹಾದಿರಂಪಾಟ ಬೀದಿರಂಪಾಟ ಮಾಡ್ಕೊಂಡು ತಮ್ಮ ವರ್ಚಸ್ಸಿಗೆ ಧಕ್ಕೆ ಬರುವಂತಹ ಒಂದು ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಡೌಟ್ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ರೋಹಿಣಿ ಸಿಂಧೂರಿ ಅವರ ಮೇಲೆ ಕೂಡ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿರೋದು. ಡಿ ಕೆ ರವಿ ಅವರ ಏನು ಒಂದು ಅವರ ಒಂದು ವಿಚಾರದಲ್ಲೂ ಕೂಡ ರೋಹಿಣಿ ಸಿಂಧೂರಿ ಅವರ ಪಾತ್ರ ಇದೆ ಅನ್ನೋದು ಕೂಡ ಈಗಾಗಲೇ CBI ರಿಪೋರ್ಟಲ್ಲಿ ಕೂಡ ಇರುವಂತಹದ್ದು. CBIಯಲ್ಲಿ ಕೂಡ ಸುಮಾರು 37 ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಅದರಲ್ಲಿ ಕಳೆದ ಸುಮಾರು ಅಂದರೆ ಡಿ ಕೆ ರವಿ ಸಾವಿಗೆ ಈಡಾಗುವಂತಹ ಮುಂಚೆ ಏನು ಸುಮಾರು 100 ಮೆಸೇಜ್ಗಳನ್ನು
ಆ ರೋಹಿಣಿ ಸಿಂಧೂರವರಿಗೆ ಮಾಡಿದ್ರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅದರಲ್ಲಿ ಸಿಬಿಐ ನಲ್ಲಿ ಒಂದು ರಿಪೋರ್ಟ್ ಅಲ್ಲಿ ಉಲ್ಲೇಖ ಮಾಡುವಂತಹ ಅಂಶ. ಆದ್ರೆ ಅಂತಹ ಒಂದು ಕಾಂಟ್ರವರ್ಸಿ ವಿಚಾರಗಳು ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಈ ರೀತಿಯಾಗಿ ಒಂದಷ್ಟು ವಿಚಾರಗಳು ಹಬ್ಬಿರುವಂಥದ್ದು ನಿಜಕ್ಕೂ ಇಬ್ಬರೂ ಕೂಡ ಒಂದು ಒಂದಷ್ಟು ಅಂದರೆ ಇವರಿಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂತಂದರೆ ಡಿ ಕೆ ಅಂದರೆ ರೋಹಿಣಿ ಸುಂದರಿ ಆಗಿರ್ಬೋದು ಅಥವಾ ರೂಪ ಆಗಿರ್ಬೋದು ಇವರಿಬ್ಬರು ಕೂಡ ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳು. ಸೊ ಹಾಗಾಗಿ ಇವರಿಬ್ಬರು ಕೂಡ ಅರ್ಥ ಮಾಡಿಕೊಂಡು ಸಮಾಜಕ್ಕೆ ಇವರಿಬ್ಬರಿಂದ ಏನು ಕೊಡುಗೆ ಆದರೂ ಏನು ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಯಾಕೆಂತಂದರೆ ಕೇವಲ ಇವರು ಎಲ್ಲ ಒಂದು ಕಡೆ ತಮ್ಮ ತಮ್ಮ ಸ್ವಂತ ಖಾಸಗಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದ್ ಕಡೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಬಾರದು. ಯಾಕೆಂದ್ರೆ ಡಿ ಕೆ ರವಿ ವಿಚಾರದಲ್ಲೂ ಕೂಡ ಅದೇ ಆಯ್ತು. ರೋಹಿಣಿ ಸಿಂಧೂರವರು ಏನು ಹಾಸನದಲ್ಲಿ ಡಿ ಸಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಕೇವಲ ಸಾರಾಮಹೇಶು ಶಾಸಕ ಸಾರಾಮಹೇಶು ಹಾಗೆ ಸಚಿವ ರೇವಣ್ಣ ಅವರ ವಿರುದ್ಧ ತೊಡೆ ತಟ್ಟಿದ್ದು ವಿನಃ ಬಿಟ್ಟರೆ ಅದನ್ನು ಹೊರತುಪಡಿಸಿ ರಾಜ್ಯಕ್ಕೆ ಅಥವಾ ಆ ಒಂದು ಜಿಲ್ಲೆಗೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದಾರೆ ಅಥವಾ ಜನರು ಮೆಚ್ಚುವಂತಹ ಕೆಲಸವನ್ನು ಮಾಡಿದಾರೆ ಅಂತಂದ್ರೂ ಕೂಡ ಅದು ಕೂಡ ಇಲ್ಲ. ಸೊ ಹಾಗಾಗಿ ಇನ್ನು ರೂಪ ಅವರ ವಿಚಾರಕ್ಕೆ ಬರೋದಾದ್ರೂ ಕೂಡ ಕೇವಲ ಅವರು ಇಲಾಖೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳಲ್ಲಿ ಅವರು ತಮ್ಮ ಕೆಲಸವನ್ನು ಮಾಡ್ಕೊಂಡು ಬಂದಿರೋದು. ಅಂದ್ರೆ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳಲ್ಲಿ ಅವರು ಇಲ್ಲ. ಯಾಕೆಂತಂದ್ರೆ ಈ ಹಿಂದೆ ಏನು ಸೆಂಟ್ರಲ್ ಜೈಲು ಸಂಬಂಧಪಟ್ಟ ಏನು ಡಿ ಜಿ ಆಗಿದ್ದಂತಹ ಸತ್ಯನಾರಾಯಣ ಮೇಲೆ ಕೂಡ ಅವರು ಆರೋಪವನ್ನು ಕೂಡ ಮಾಡ್ತಾರೆ. ಸೊ ಆರೋಪ ಕೇವಲ ಆರೋಪಕ್ಕೆ ಸೀಮಿತವಾಗಿರುತ್ತೆ. ಅಶ್ವಥ್, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಖಂಡಿತವಾಗ್ಲೂ ನಿಮ್ಮನ್ನ ನಾನು ಮುಂದಿನ ಹಂತದಲ್ಲಿ ಸಂಪರ್ಕ ಮಾಡ್ತೀನಿ. ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.